ತಂದೆ ತಾಯಿ ಸಂಬಂಧ ಎಲ್ಲ ಗುರುಗಳಿಗೆ ಅಣ್ಣ ತಂದೆರಿಗೆ ಅಕ್ಕ ತಂಗಿರಿಗೆ ಅಣ್ಣದಾತರಿಗೆ ಆಗೆಲ್ಲ ನಮ್ಮ ಸೆಲೆಬ್ರಿಟಿಗೆ ನಮಸ್ಕಾರ ನೋಡ್ರಿ ಏನಾಗುತ್ತೆ ಈಗ ನಾನು ಮಾತಾಡ್ತೀನಿ ನಾನು ಮಾತಾಡಿದ ತಕ್ಷಣ 2 ನಿಮಿಷ ಹೊರಟ್ಬಿಡ್ತೀನಿ ಈಗ ಅಷ್ಟು ಜನ ಮಾತಾಡಿದ್ರೆ ನಾನು ಒಂದಷ್ಟು ತಾರು ಕೂತಿರ್ತೀನಿ ಆಮೇಲೆ ಬಂದಿರೋ ದೇನಿಕೆ ಏನು ಉದ್ದೇಶಕ್ಕೆ ಅಂತ ತಗೊಳ್ಳ ಅರ್ಥ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ಹಿಂಗೇ ಇರಲಿ ಗೊತ್ತ ಒಂದು ನಿಮಿಷ ತಡಿ ತಡಿ ಅಲ್ಲ ತಡಿಚಿನ ತಡಿಚಿನ ಏಯ್ ಎಲ್ಲ ಸಾಕು ಇದು ಮೊದಲನೇದಾಗಿ ವೇದಿಕೆ ಮೇಲಿರೋ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ನಾನು ಇಲ್ಲಿ ಬಂದಿದ್ದ ಉದ್ದೇಶ ಒಂದೇನೆ ನಮ್ಮ ಡಾಕ್ಟರ್ ಜೊತೆಗೆ ಇದೇ ಏಪ್ರಿಲ್ 10ನೇ ತಾರೀಕು ಬರ್ತಿರೋ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಿಂತಿದ್ದಾರೆ ತಮ್ಮ ಅಮೂಲ್ಯವಾದ ಮತನ ಅವರಿಗೆ ನೀಡಿ ಅಂತ ಹೇಳಿ ಕೇಳೋದಕ್ಕೆ ಬಂದಿರೋದು ಆದ್ರೆ ಇರಪಿ ಇರಪಿ ಇರೋಚಿನ ಇರೋಚಿನ ನಾನು ಇಲ್ಲಿ ಯಾವುದೇ ಒಂದು ಪಕ್ಷಕ್ಕಾಗಲಿ ಇಲ್ಲ ಇನ್ನೊಂದಾಗಲಿ ಮತ್ತೊಂದಾಗಲಿ ಜಾತಿ ಆಗಲಿ ಇದು ಯಾವುದು ನೋಡಲ್ಲ ನಾನು ಬರೀ ನೋಡೋದೊಂದೇ ಅದು ಸ್ನೇಹ ಅಷ್ಟೇ ಯಾಕಂದ್ರೆ ಸ್ನೇಹಕ್ಕೆ ತುಂಬಾನೇ ಬೆಲೆ ಕೊಡ್ತೀನಿ ನಾನು ಅದು ಯಾರೇ ಆಗಿರ್ಬೋದು ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ಬೇಜಾರು ಮಾಡ್ಕೋಬೇಡಿ ಇದೇ ಮಂಡ್ಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಏರಾ ಏರಾ ಗೊತ್ತು ನೀನು ಇದೆಯಾ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಕೂತ್ಕೊಳ್ಳ ಕೂತ್ಕೊಳ್ಳ ನಿಮಗೆಲ್ಲ ಇಡೀ ಮಂಡ್ಯದಲ್ಲಿ ಗೊತ್ತಿರ್ಬೋದು ಒಂದೆರಡು ಹೆಸರು ಏಯ್ ಇರನೀನಳಯ್ಯ ಅಂತ ನಾನು ಇವತ್ತು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನು ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಲ್ಲ ಆತ ಇಂಜಿನಿಯರು ಡಾಕ್ಟ್ರು ಲಾಯರು ಪೊಲೀಸು ರಾಜಕಾರಣಿ ಆಗ್ಬೋದು ಅಥವಾ ಈ ಹೆಸರು ನಿಮಗೆ ತುಂಬ ಚಿರಪರಿಚಿತ ಇರ್ಬೋದು ನನ್ನ ಮಂಡ್ಯದಲ್ಲಿ ಇಬ್ಬರು ಒಳ್ಳೆ ಫ್ಯಾನ್ಗಳಿದ್ರು ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಿದ್ದೆ ಸೊ ನಾನು ಮಧ್ಯದಲ್ಲಿ ಕೂತಿದ್ದೆ ಈ ಕಡೆ ಒಬ್ರು ಈ ಕಡೆ ಒಬ್ರು ಇದ್ರು ನಾನು ಈ ಕಡೆ ರವಿ ಅಂತ ಗೊತ್ತು ಈ ಕಡೆ ಶಂಕರ ಅಂತ ಗೊತ್ತು ಇವೆರಡು ಹೆಸರು ನನಗೆ ಚೆನ್ನಾಗಿ ಗೊತ್ತಿರೋದು ಬಟ್ ಅವ್ರಗಳಿಗೆ ಇನ್ನೊಂದು ಹೆಸರುಗಳಿತ್ತು ಜಡೇಜಾ ರವಿ ಚೀರ್ನಳ್ಳಿ ಶಂಕರ ಅಂತ ಅಂದ್ಬಿಟ್ಟು ಇಬ್ಬರು ಮಂಡ್ಯದಲ್ಲಿ ನಿಮ್ಗೆ ಗೊತ್ತು ನೊಟೋರಿಯಸ್ ಕ್ರಿಮಿನಲ್ಗಳವ್ರಿಗರು ಆದರೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಯಾವತ್ತೂ ನನಗೆ ಅಭಿಮಾನಿ ಅಂದ ತಕ್ಷಣವೇ ನಾನು ತಲೆ ಬಾಗ್ತೀನಿ ನಾನು ಕೇಳೋಕೆ ಹೋಗಲ್ಲ ನೀನು ಎಜುಕೇಟೆಡಾ ನೀನು ಅನ್ಎಜುಕೇಟೆಡಾ ನೀನು ಇದಾ ನೀನು ಅದಾ ಅಂತ ಏನಕ್ಕೆ ಅಂತಂದರೆ ಅಭಿಮಾನಿ ಅಂದ ತಕ್ಷಣವೇ ಅವನು ನನಗೆ ಒಂದು ಹುಟ್ಟು ಊಟ ಆಗ್ತಾನೆ ಅವನೊಂದು ಸಿನಿಮಾ ನೋಡಿದ್ರೆ ಅದರಲ್ಲಿ ಒಂದು ಭಾಗದಷ್ಟು ನನಗೆ ಊಟ ಬರುತ್ತೆ ಸೊ ಅದರಿಂದ ನಾನು ತಲೆ ಬಾಗ್ತೀನಿ ನಾವು ಫಂಕ್ಷನ್ಗೆ ಹೋಗಿ ಬಂದ್ವಿ ಬಂದಲ್ಲ ಆಯಿತು ಎಲ್ಲ ಬಂದವ್ರ ಜೊತೆಗೆ ನಾನು ಇದ್ದವರು ಇದೇನು ಗುರು ನಿಂಗೆ ಏನು ಅನಿಸಿಲ್ವ ಅಂತ ಯಾಕಪ್ಪ ಏನು ಅನಿಸ್ಬೇಕು ಅವರಿಬ್ಬರು ಯಾರು ಅಂತ ಗೊತ್ತಾ ಅದೇ ಅವ್ನು ರವಿ ಮತ್ತು ಶಂಕರ ತಾನೆ ಅದು ಅಯ್ಯೋ ನಿನ್ನ ಒಂದು ಸ್ವಲ್ಪ ಮರಿದ್ರೆ ಮಧ್ಯದಲ್ಲಿ ನಿನ್ನ ಜೊತೆ ಸೇರಿ ಎಲ್ಲ ಇಲ್ಲಿ ರಕ್ತದ ಓಕ್ಲೆ ಆಗೋಗಿರೋದು ಅಂತ ಆ ಥರ ನಾನು ಯಾವತ್ತೂ ಅದನ್ನು ಡಿಫ್ರೆನ್ಷಿಯೇಟ್ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಯಾವತ್ತೂ ನಾನು ಡಿಫ್ರೆನ್ಷಿಯೇಟ್ ಮಾಡಲ್ಲ ಇವತ್ತು ಆ್ಯಕ್ಚುಲಿ ಡಾಕ್ಟ್ರ್ ಒಂದು ಒಳ್ಳೆ ಸ್ನೇಹಿತರು ನನಗೆ ನಾನು ಡಾಕ್ಟ್ರ್ ಒಬ್ಬರು ಮಿನಿಸ್ಟ್ರು ಅವ್ರು ಹಿಂಗಿದ್ದಾರೆ ಹಂಗಿದ್ರೆ ನೋ ಅದೆಲ್ಲ ಸೈಡ್ ಸ್ನೇಹಿತ ತುಂಬಾ ಬೆಲೆ ಕೊಡ್ತಾರೆ ಅವ್ರು ತುಂಬ ಪ್ರೀತಿ ತೋರಿಸ್ತಾರ ಖಂಡಿತ ಅವ್ರಿಗೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ಏನು ಬೇಕಾದ್ರೂ ಮಾಡ್ತೀನಿ ಅಂತ ದುಡ್ಡು ಮಾಡ್ತೀನಿ ಇವತ್ತು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ ಈಗ ಅವ್ರನ್ನ ಆ್ಯಕ್ಚುಲಿ ಹೆಲ್ತ್ ಮಿನಿಸ್ಟ್ರು ಮಾಡಿದ್ದೀರಾ ಎಲ್ಲರೂ ನೀವು ಹೇಳ್ಬೋದೀಗ ಅಪ್ಪ ಈಗ ಹೆಲ್ತ್ ಮಿನಿಸ್ಟ್ರು ಮಾಡಿದ್ರು ನಾವು ಇದು ಮಾಡಲಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಅದು ಇದು ಅಂತಲ್ಲಿ ಸೊ ಹೆಲ್ತ್ ಮಿನಿಸ್ಟ್ರ್ ಅಂತ ಆದಮೇಲೆ ಆ್ಯಕ್ಚುಲಿ ಒಂದು MLA ಆಗಿದ ತಕ್ಷಣ ಖಂಡಿತ ಚಿಕ್ಕಬಳ್ಳಾಪುರ ಅಷ್ಟೇ ನೋಡ್ಕೊಳ್ತಾರವರು ಆದರೆ ಹೆಲ್ತ್ ಮಿನಿಸ್ಟರ್ ಆಗಿದ ತಕ್ಷಣ ಕರ್ನಾಟಕದ ಈ ಮೂಲೆಯಿಂದ ಹಿಡಿದು ಆ ಮೂಲೆವರೆಗೂ ಓಡಾಡ್ತಾರೆ ಆತನಿಗೆ ಪ್ರತಿಯೊಂದು ಕ್ಷೇತ್ರ ಅವಾಗ ಡಿಫ್ರೆನ್ಷಿಯೇಟ್ ಮಾಡಲ್ಲ ಅವರು ಇದು ನನಗೆ ಚಿಕ್ಕಬಳ್ಳಾಪುರ ಇಲ್ಲಿಗೆ ನಾನು ಮಾಡಬೇಕು ಇದು ಆ್ಯಕ್ಚುಲಿ ಮೈಸೂರು ಅಲ್ಲಿಗೆ ಮಾಡಬಾರ್ದು ಇಲ್ಲಿಗೆ ಮಾಡ ಇಲ್ಲ ಅವ್ರಿಗೆ ಎಂಟೈರ್ ಕರ್ನಾಟಕ ಒಂದು ತಾಯಿದ್ದಂಗೆ ಆದ್ದರಿಂದ ಈ ಸಲಿನೂ ಕೂಡ ನೀವು ಅವ್ರಿಗೆ ಧೈರ್ಯ ತುಂಬಿ ನೀವು ಸಾಥ್ ಕೊಟ್ಟರೆ ಖಂಡಿತ ಇನ್ನೊಂದ್ಸಲಿ ಮಿನಿಸ್ಟರ್ ಆಗ್ತಾರೆ ನಿಮ್ಗೆ ಇನ್ನೂ ಹೆಚ್ಚು ಸೇವೆ ಮಾಡೋ ಭಾಗ್ಯ ಅವ್ರು ಕಲ್ಪಿಸ್ಕೊಡಿ ಅಂತ ಎಲ್ಲರ ಹತ್ರ ಬೇಡ್ಕೋತೀನಿ ಧನ್ಯವಾದಗಳು ಥ್ಯಾಂಕ್ ಯು